ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರಿಗೆ ಮತ ಹಾಕಲು ಸ್ವಾಭಿಮಾನಿ ಮಾದಿಗರಿಗೆ ಕರೆ ಕೊಟ್ಟ ಮಾಜಿ ಶಾಸಕ ತಿಪ್ಪೇಸ್ವಾಮಿ. ಹೌದು, ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಾದಿಗರ ಸಮುದಾಯದವರನ್ನ ಕರೆಸಿ ಪೂರ್ವ ಸಭೆಯಲ್ಲಿ ಮಾತನಾಡಿದ ಅವರು, 8 ವಿಧಾನಸಭಾ ಕ್ಷೇತ್ರದಲ್ಲಿ 4,90,000 ಮತಗಳಿದ್ದು, ಕಳೆದ ಬಾರಿ ನಾರಾಯಣ ಸ್ವಾಮಿ ಅವರನ್ನ 1,00,000 ಅಂತರ ಮತಗಳಿಂದ ಗೆಲ್ಲಿಸಿದ್ದೀರಿ. ಹಾಗಾಗಿ ಗೋವಿಂದ ಕಾರಜೋಳ ಅವರನ್ನ 1,50,000 ಮತಗಳಿಂದ ನಾವೆಲ್ಲರೂ ಸೇರಿ ಗೆಲ್ಲಿಸಬೇಕಾಗಿದೆ. ಮತ್ತು ಈ ಲೋಕಸಭಾ ಚುನಾವಣೆಯಲ್ಲಿ ಜಯಶಾಲಿಯಾದರೆ ಕೇಂದ್ರ ಸಚಿವ ಆಗುವುದು ಖಚಿತ ಅಂತ ಹೇಳಿದ್ರು. ಅಂಬೇಡ್ಕರ್ ಕಾಂಗ್ರೆಸ್ನವರೇ ಚುನಾವಣೆಯಲ್ಲಿ ಸೋಲಿಸಿದವರು ಎಂದು ವಾಗ್ದಾಳಿನ ನಡೆಸಿದ್ರು. ಅಂಬೇಡ್ಕರ್ ಅವರು ಅಂತ್ಯ ಸಂಸ್ಕಾರಕ್ಕೆ ಭೂಮಿಯನ್ನ ನೀಡಿದಲು ನಿರಾಕರಿಸಿದವರು ಕಾಂಗ್ರೆಸ್ನವರು. ಅಂಬೇಡ್ಕರ್ ಅವರಿಗೆ ಸಾಕಷ್ಟು ನೋವುಗಳನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ದಲಿತರನ್ನ ಸುಡುವ ಮನೆ ಅಂತ ಹೇಳಿದ್ರು. ಸಂವಿಧಾನವನ್ನ ಯಾವ ಕಾರಣಕ್ಕೂ ಬದಲಾಯಿಸುವುದಿಲ್ಲ, ಸುಖ ಸುಮ್ಮನೆ ಕಾಂಗ್ರೆಸ್ ಅಪಪ್ರಚಾರ ಮಾಡುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 140 ಕೋಟಿ ಜನರಿಗೆ ಉಚಿತವಾಗಿ ಲಸಿಕೆಯನ್ನ ನೀಡಿ ಜನರ ಜೀವವನ್ನ ಉಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ವಿಧಿ ತೆಗೆಯಬೇಕೆಂದು 70 ವರ್ಷ ಮುಂದುವರೆಸಿದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನ ನನಸು ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು 52 ಎಕರೆಗೆ ಹೆಚ್ಚು ಜಾಗ ಕೊಟ್ಟ ಕಾಂಗ್ರೆಸ್ ಅಂಬೇಡ್ಕರ್ ಶವ ಸಂಸ್ಕಾರಕ್ಕೂ 6 ಅಡಿ ಜಾಗವನ್ನ ದೆಹಲಿಯಲ್ಲಿ ಬೇಕಂತಲೇ ಕೊಡಲಿಲ್ಲ ಅಂತ ಹೇಳಿದ್ರು. ನಿಕಟ ಪೂರ್ವ ಅಧ್ಯಕ್ಷರಾದ ಯಮಯುಟಿ ಸ್ವಾಮಿ ಮಾತನಾಡಿ, ದೇಶದ ಭದ್ರತೆಗೋಸ್ಕರ ನಾವೆಲ್ಲರೂ ಸೇರಿ ಓಟ್ ಹಾಕಬೇಕು. ಈ ಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಗೋವಿಂದ ಕಾರಜೋಳ ಅವರನ್ನ ಮಾದಿಗ ಸಮುದಾಯದವರು ಹೆಚ್ಚಿನ ಮತಗಳಿಂದ ಗೆಲ್ಲಿಸಬೇಕಂತ ಹೇಳಿದ್ರು. ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು. ಬಡವರ ಆಶಾಕಿರಣ ಮೋದಿ ಸಂವಿಧಾನದಲ್ಲಿ ತಿದ್ದುಪಡಿಯನ್ನ ಮಾಡಬಹುದು, ಬದಲಾಯಿಸದಲ್ಲೂ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ನವರು ಬಿಟ್ಟ ಪ್ರಣಾಳಿಕೆಯಿಂದ ರಾಜ್ಯ ದಿವಾಳಿಯಾಗಿದೆ. ವಿಶ್ವದ ಮಹಾನಾಯಕ ಅಂಬೇಡ್ಕರ್ ಎಂದರು, ಎಸ್ಸಿ ಮತ್ತು ಮುಸ್ಲಿಂ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಎಂದವರು ಮಾತನಾಡಿದ್ದಾರೆ. ಈ ಸಂದರ್ಭದಲ್ಲಿ ಉಪಸ್ಥಿತರಾದ ತುಳುಕು ಮತ್ತು ನಾಯಕನಹಟ್ಟಿ ಬಿಜೆಪಿ ಮಂಡಲ ಅಧ್ಯಕ್ಷ ರಾಮರೆಡ್ಡಿ, ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷರಾದ ಶಿವದತ್ತ, ತಾರಕೇಶ್, ಯಮಹಟ್ಟಿ ಸ್ವಾಮಿ, ಚಾನಕನಹಳ್ಳಿ ಮಲ್ಲೇಶ್, ಬ್ಯಾಂಕಿ ಗೋವಿಂದಪ್ಪ, ಟಿ ಮಂಜಣ್ಣ, ನಿವೃತ್ತ ಖಜಾನೆ ಅಧಿಕಾರಿ ಚೌಡಪ್ಪ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಅಭಿನಹಳ್ಳಿ ಮಲ್ಲಿಕಾರ್ಜುನ್, ತಿಮ್ಮಪ್ಪನಹಳ್ಳಿ ಗ್ರಾಮ ಸದಸ್ಯ ರೇವಣ್ಣ ಹಾಗೂ ಬಿಜೆಪಿ ಮುಖಂಡರು, ಯುವಕರು ಉಪಸ್ಥಿತರಿದ್ದರು. ಹರೀಶ್, NKS TV4 ನ್ಯೂಸ್ ಬ್ಯೂರೋ, ನಾಯಕನಹಟ್ಟಿ. ಅದನ್ನ ಮನೆಯಲ್ಲಿ ಕೊಟ್ಕೊಂಡು ನೀವು ಹೇಳಬೇಕು, ಹೊಟ್ಟೆ ಹೋಗಬೇಕು. ಅಂಬೇಡ್ಕರ್ ಸಂವಿಧಾನ ಬರೆದಿರ್ತಕ್ಕಂಥದ್ದು ಎಲ್ಲರಿಗೂ ಬರ್ತಿರ್ತಕ್ಕಂಥ ವಿಚಾರ ಹೀಗೆಲ್ಲ ಇಡೀ ಎಲ್ಲ ವರ್ಗದವರೆಗೂ ಮತ್ತು ಅಂಬೇಡ್ಕರ್ ಬರೆದಿದ್ದಾರೆ ಸಂವಿಧಾನ. ಸಂವಿಧಾನ ಬರೆದಿರ್ತಕ್ಕಂಥ ಮಹಾ ಪುಣ್ಯಾತ್ಮನ್ನೇ ಕಾಂಗ್ರೆಸ್ನವರು 2 ಸಾರಿ ಸೋಲಿಸಿದ್ದಾರೆ. ಉದ್ದೇಶವಾಗಿ ಜನನ ಗೆದ್ದು ಬಂದ್ಬಿಟ್ರೆ ಮತ್ತೆ ಏನೇನು ಮಾತಾಡ್ತಾನೋ ಅಂತ ಹೇಳಿಬಿಟ್ಟು ಅಂಜಿ ಬಿಟ್ಟು 2 ಸಾರಿ ಸೋಲಿಸಿ ಮತ್ತೆ ಹೇಳಿದ್ರು. ರಾಜಘಟ್ಟಿನಲ್ಲೇನಪ್ಪಲ್ಲಿ ದೇವರು ಹಾಕಿದ್ದಾರೆ, ಗಾಂಧಿನ ಹಾಕಿದ್ದಾರೆ, ಅಲ್ಲಿಗೊಂದು ನಮ್ಗೆ ಜಾಗ ಕೊಡ್ರಿ ಅಂತ ಕೇಳಿದ್ರೆ ಒಂದು ಜಾಗ ಕೊಡಲಿಲ್ಲಪ್ಪ ಇವರು. ಮತ್ತೆ ಈ ಕಾಂಗ್ರೆಸ್ನವರಿಗೆ ಸಂವಿಧಾನದ ಬಗ್ಗೆ ಮಾತಾಡೋ ಹಕ್ಕು ಏನೈತಿಕ್ಕೆ? ಇವ್ರಿಗೆ ಹತ್ತು ಬರ್ತೀರ ಮಾತಾಡೋದಕ್ಕೆ? ಅವ್ರು ಮಾತ್ರ ಬೇಕು, ಇದಕ್ಕೆ ಬೇಕಿಲ್ಲ. ಆಮೇಲೆ ಜಾಗನೇ ಕೊಡಲಿಲ್ಲ. ಆಮೇಲೆ ಎಡಮನ ತಗೊಂಡು ಮುಂಬೈಗೆ ಹೋದರು, ಅಲ್ಲಿನೂ ಜಾಗ ಕೊಡಲಿಲ್ಲ ಅವರನ್ನು. ಆಮೇಲೆ ಸಮುದ್ರದ ದಡದಲ್ಲಿ ಹಾಕಿದ್ದಾರೆ ನೋಡಿ. ಇಂಥ ಕಾಂಗ್ರೆಸ್ನವರಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬಿಟ್ಟು ಕೋರ್ಟ್ ಮುಖಾಂತರವಾಗಿ ಅವ್ರಿಗೆ ಬುದ್ಧಿ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇವತ್ತು ಇಡೀ ದೇಶನೇ ಕೊಂಡಾಡ್ತಿದ್ದೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ. ಮತ್ತೆ ಯಾಕೆ ಹಾಕ್ಸಲಿಲ್ಲ ಇವರ ಕಾಂಗ್ರೆಸ್ನವರಲ್ಲಿ? ಅದನ್ನು ನಾವು ಹೇಳ್ಬೇಕಲ್ಲ ನಮ್ಮ ಹೆಣ್ಮಕ್ಕಳಿಗೆ, ಗಂಡಸರಿಗೆ ಹೇಳ್ಬೇಕಲ್ಲ, ಅವ್ರಿಗೆ ತಿದ್ದಬೇಕು. ನೋಡಿ, ಏಕಜನಾಂಗಕ್ಕೆ ಅಂಬೇಡ್ಕರ್ ಬಗ್ಗೆ ಅಪಾರವಾದ ಗೌರವ, ನಂಬಿಕೆ, ವಿಶ್ವಾಸ ಇದೆ. ಅದನ್ನು ನೀವು ಮನದಟ್ಟು ಮಾಡಬೇಕು. ಅವಾಗ ಮನದಟ್ಟು ಮಾಡಿದಾಗ ಮಾತ್ರ ನಾವು ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ. ಆಮೇಲೆ ನಿಮ್ಮ ಹಟ್ಟಿಗಳ ಜೊತೆಯಲ್ಲಿ ನಾಯಕರಿರ್ಬೋದು, ಮಗರಿರ್ಬೋದು, ಲಿಂಗಾಗಿರ್ಬೋದು, ಬೇರೆ ಬೇರೆ ವರ್ಗದವರು ಇರ್ಬೋದು, ಎಲ್ಲ ಮಾವ ಅಪ್ಪ ಅಣ್ಣ ಅಂತೀರಿ, ಅವ್ರನ್ನು ನಿಮ್ಮ ಸಂಪರ್ಕಕ್ಕೆ ತಗೋಬೇಕು. ಈಗ ಯಾಕೆಂದ್ರೆ ನಾನು ಮಾಡಿದಷ್ಟು ಅಭಿವೃದ್ಧಿ ಕೆಲಸ ಯಾರು ಮಾಡಿದ್ದಾರೆ ಇಲ್ಲಿ?
ಎಸ್ ಸಿ ಕಾಲೋನಿಗಳಿಗೆ ಚರಂಡಿಗಳಿಗೆ ನಿಂತ್ಕೊಂಡ್ರೆ ಹೋಗಿಕ್ಕ ಆಗ್ತಿದ್ದಿಲ್ಲ ರೀ. ಸಿ ಸಿ ರೋಡ್ ಮಾಡಿಕೊಟ್ಟಿದ್ದೀನಿ ನಾನು, ಅಂಬೇಡ್ಕರ್ ಭವನ ಮಾಡಿಕೊಟ್ಟಿದ್ದೀನಿ, ಜಗಜೀವ ಭವನ ಮಾಡಿಕೊಟ್ಟಿದ್ದೀನಿ. ಯಾವ ಪುಣ್ಯಾತ್ಮಕರು ಇಲ್ಲವರೆಗೂ ಮಾಡಿದ್ದಾರೆ ಏನಪ್ಪ ಅಲ್ಲ, ಆಲೋಚನೆ ಮಾಡ್ರಿ, ಯಾರಾದ್ರು ಮಾಡಿಕೊಟ್ಟಿದ್ದಾರ? ಪುಕ್ಷಕ್ಕೆ ಇಲ್ಲಿಗೆ 4 ಗಂಟೆಗೆ ತಂದ್ಬಿಟ್ಟು ಎಲ್ಲ ಕೊಡ್ಲಿಲ್ಲ ಮಾಡ್ಕೊಟ್ಟಿದ್ದೀನಿ. ಅವನ್ನೆಲ್ಲ ನೀವು ಹೇಳ್ಬೇಕು, ಬೇಕಾದ್ರೆ ಎಲ್ಲ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನಾನೇ ಕೊಡ್ತೀನಿ, ಹೇಳ್ತೀನಿ, ನನ್ಗೆ ಗೊತ್ತು. ನಮಗೆ ಮಾಲೀಕ ಜನಾಂಗಕ್ಕೆ ಎಷ್ಟು ಅನ್ಯಾಯ ಮಾಡಿದಾರಂದ್ರೆ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ತುಂಬಾ ಹಿಂದುಳಿದಂತ ಜನಾಂಗ ಯಾರಾದ್ರು ಇದ್ರೆ ಅದು ಮಾಲೀಕ ಜನಾಂಗ. ಯಾಕೆ ಅಂತಂದ್ರೆ ಏನು ಆಯೋಗಗಳು ಮಾಡಿದ್ರಲ್ಲ, ಹಿಂದುಳಿದ ವರ್ಗದ ಆಯೋಗಗಳು ಮಾಡಿದ್ರಲ್ಲ, ದಾಸ ಆಯೋಗ ಮತ್ತು ಎಲ್ ಜಿ ಆವಂದೂರ್ ಆಯೋಗ ಈ ಮೂರು ಮಾಡಿದಾರಲ್ಲ, ಅದರಲ್ಲಿ ಮಾಲೀಕ ಜನಾಂಗ ಎಷ್ಟು ಅನ್ಯಾಯ ಆಗಿದೆಯಲ್ಲ ಅಂತಂದು BJP ಗೌರ್ಮೆಂಟ್ ಅಲ್ಲಿ ಗೊತ್ತಾಗಿರೋದು. ಅದರಲ್ಲಿ ಒಂದು 100 ಬ್ಯಾಕ್ಲಾಗ್ ಹುದ್ದೆಗಳು ಕಾಲ್ ಮಾಡ್ತಾರೆ. ದಯವಿಟ್ಟು ಇದನ್ನ ಬಹಳ ಗಮನ ಇಟ್ಟು ಕೇಳಿ ದಯವಿಟ್ಟು. ಯಾಕಂತಂದ್ರೆ ಈ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಇವರು ಪರಮೇಶ್ವರ್ ಮಂತ್ರಿ ಆಗಿರ್ತಾರೆ ಅಲ್ಲ, KH ರಂಗನಾಥ್ ಒಂದು ಎಷ್ಟು ಅನ್ಯಾಯ ಮಾಡಿದಾರೆ ಅಂದ್ರೆ, ಅವತ್ತು ಮಾದಿಗ ಜನಾಂಗಕ್ಕೆ ಅನ್ಯಾಯ ಆಗಿರೋದಂತ ಗೊತ್ತಾಗಿರೋದು BJP ಗೌರ್ಮೆಂಟ್ ಬಂದಾದ್ಮೇಲೆ. 100 ಜನ ಬ್ಯಾಕ್ಲಾಗ್ ಕಾಲ್ ಮಾಡಿದಾಗ ನಮ್ಗೆ ಕೆಲವು ವ್ಯತ್ಯಾಸ ಅದಾವ, ಒಂದು ಕೆಲವು ಜಿಲ್ಲೆಗಳಲ್ಲಿ ವ್ಯತ್ಯಾಸ ಅದಾವ. ನಮ್ಮನ್ನ ಇಲ್ಲಿ ಏಕೆ ಅಂತಾರೆ ಬೆಂಗಳೂರು ಸೈಡ್ ಅವ್ರು, ನಾವು ಏಕೆ ಅಂತಾರೆ 100 ಜನದಲ್ಲಿ 100 ಜನನ ಬರೇ ಒಲೆಯನ್ನ ತುಂಬಿದ್ದಾರೆ, ಬೇರೆ ಕಮ್ಯುನಿಟಿನೇ ಇಲ್ಲ 100 ಜನನು. ಅವಾಗ ವ್ಯಕ್ತಿ ಅವಾಗ ಗೊತ್ತಾಗಿರೋದು ಮಾದಿಗ ಜನಾಂಗಕ್ಕೆ ಒಂದು ಬ್ಯಾಸಾಗುವ ಹುದ್ದೆನೂ ತುಂಬಕ್ಕಾಗಿಲ್ಲ ಅಂತ. ಆಮೇಲೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ತುಂಬ ಹಿಂದಿದ್ದೀವಿ. ಆಮೇಲೆ ಈ BJP ಗೌರ್ಮೆಂಟ್ ಬಂದಾದ್ಮೇಲೆ ನಮಗೆ ಮಾದಿಗ ಜನಾಂಗಕ್ಕೆ ನ್ಯಾಯ ಕೊಡ್ಬೇಕಂತಂದು ರಾಜಕೀಯವಾಗಿ ಏನಾದರೂ ಸ್ಥಾನಮಾನ ಕೊಡ್ಬೇಕಂತ ಹೇಳಿ ತೀರ್ಮಾನ ಮಾಡ್ಕೊಂಡು ನಮ್ಮ ಜನಾಂಗದಲ್ಲಿ ನಮ್ಮ ಜನಾಂಗದಲ್ಲಿ ನಾರಾಯಣ ಸ್ವಾಮಿ ಮತ್ತು ಗೋವಿಂದ ಕಾರಜೋಳ ಎರಡು ಕಣ್ಣು ಇದ್ದಂಗೆ, ಒಂದು ಕಣ್ಣನ್ನ ನಾವು ಗೆಲ್ಸ್ಕೊಂಡು ನಾವು ಉಳಿಸ್ಕೊಂಡಿದ್ವಿ. ಇವತ್ತು ಮತ್ತೆ ಇನ್ನೊಂದು ಗೋವಿಂದ ಕಾರಜೋಳ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಕಳಿಸಿದ್ದಾರೆ. ಅವ್ರನ್ನ ಏನನ್ನ ಗೆಲ್ಸಿದ್ರೆ ಕ್ಯಾಬಿನೆಟ್ ಮಂತ್ರಿ ಆಗ್ತಾರೆ. ದಯವಿಟ್ಟು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಎಲ್ಲ ನಾವು ಯಾರಲ್ಲೂ ಮುಂದಿಲ್ಲ. ನಮಗಂತೂ ಯಾವ